ನಮಸ್ಕಾರ. ಸೊ ಲಾಸ್ಟ್ ವಿಡಿಯೋದ್ರೊಳಗೆ ನಾವು ಡಿಸ್ಕಸ್ ಮಾಡಿದ ಪ್ರಕಾರ ಸೊ ಇವತ್ತಿನ ಕ್ಲಾಸ್ನೊಳಗೆ ನಾವು ಫಿಸಿಕ್ಸ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಸೊ ಲಾಸ್ಟ್ ವಿಡಿಯೋದ್ರೊಳಗೆ ನಾನು ನಿಮ್ಗೆ ಏನು ಹೇಳಿದ್ದೆ, ಅವು ಇಷ್ಟು ಪಾಯಿಂಟ್ಸ್ ನೀವು ಈ ಕಡೆ ಕೇಳಿ ಈ ಕಡೆ ಬಿಟ್ಟಿಲ್ಲ ಅಂತ ಅಂದ್ಕೊಂಡಿನಿ. ಅವನ್ನ ಆ್ಯಕ್ಚುಲಿ ವಿಡಿಯೋ ಮಾಡಿದ ಮೇಲೆ ನನಗೆ ಅನಿಸ್ತೀನಿ ಸ್ವಲ್ಪ ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು ಅಥವಾ ಎಫೆಕ್ಟಿವ್ ಆಗಿ ನಾನು ಏನು ಮೆಸೇಜ್ ಹೇಳೋಕೆ ಅಂತ ಮಾಡಿದ್ದೆ ಅದು ಕ್ಲಿಯರಾಗಿ ಅರ್ಥ ಆಗೈತೆ ಅಂತ ಅಂದ್ಕೊಂಡಿನಿ. ಸೊ ಪ್ಲೀಸ್ ಆ ಪಾಯಿಂಟನ್ನು ಫಾಲೋ ಮಾಡೋಕೆ ಟ್ರೈ ಮಾಡಿ. ಸೊ ಈಗ ನಾನು ಹೇಳಿದ ಪ್ರಕಾರ ಒಂದು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ವಿ ನಾವು ಇವತ್ತು. ರೈಟ್, ನಾವು ಎಲೆಕ್ಟ್ರಿಸಾರ್ಸ್ ಆ್ಯಂಡ್ ಫೀಲ್ಡ್ಸ್ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಚಾಪ್ಟರ್. ಸೊ ಅದು ಡಿಫಿಕಲ್ಟ್ ಚಾಪ್ಟರ್ ಇರೋದ್ರಿಂದ ಲೈವ್ ಕ್ಲಾಸ್ನೊಳಗೆ ಡಿಸ್ಕಸ್ ಮಾಡಿದ್ರೆ ಅದು ಚಲೋ ಆಗ್ತದೆ. ಈಗ ಆ ಲೈವ್ ಕ್ಲಾಸ್ನೊಳಗನ ಹೆಂಗೆ ರಿಯಾಕ್ಟ್ ಮಾಡ್ತಿರ್ತಾರೆ ಅದು ಇಂಪಾರ್ಟೆಂಟ್ ಆಗ್ತೈತಿ, ಅದರಾಗ ನಿದ್ದೆ ಹೊಡಿತಾರೆ. ಸೊ ಇಲ್ಲಿ ನೀವು ಏನು ಮಾಡಾಗತ್ತೆ ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ. ಸೊ ಹಿಂಗಾಗಿ ಒಂದು ಈಸಿ ಚಾಪ್ಟರ್ ಸ್ಟಾರ್ಟ್ ಮಾಡಾಗತ್ತೆ. ಇದು ಪಾರ್ಟ್ ಟೂ ಒಳಗಿಂದು ಚಾಪ್ಟರ್ ನಂಬರ್ 11, ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್. ಈಸಿ ಚಾಪ್ಟರ್ ಐತಿ, ಎಷ್ಟು ಸಾಧ್ಯ ಆಗುತ್ತೆ ಇಷ್ಟು ಇದನ್ನ ಈ ವಿಡಿಯೋಸ್ನೊಳಗೆ ಕವರ್ ಮಾಡೋಕೆ ಟ್ರೈ ಮಾಡೋಣ, ನೋಡೋಣ ಹೇಳ್ತಾ ನಾವು. ಸೊ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್ ಈ ಚಾಪ್ಟರ್ ಎದ್ರ ಬಗ್ಗೆ ಐತಿ ಆಮೇಲೆ ಸ್ವಲ್ಪ ಇಂಟ್ರೊಡಕ್ಷನ್ ಹೇಳಿ ಮುಗಿಸೋಣ ಅಂತ ಈ ವಿಡಿಯೋ. ನಿಮ್ಗೆ ಗೊತ್ತಿದಂಗೆ ಡ್ಯುಯಲ್ ನೇಚರ್ ಅಂದ್ರೆ ಏನು? ಡ್ಯುಯಲ್ ಅಂದ್ರೆ ಟೂ, ಎರಡು, ಡಬಲ್ ರೋಲ್ ಅಂತ. ಈ ಚಾಪ್ಟರ್ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಮ್ಯಾಟರ್ ಮತ್ತು ರೇಡಿಯೇಷನ್ ಇವೆರಡಕ್ಕೂ ಡಬಲ್ ರೋಲ್ ಐತಿ. ಡ್ಯುಯಲ್ ನೇಚರ್ ಎರಡು ರೀತಿ ಅವು ಬಿಹೇವ್ ಮಾಡ್ತಾವೆ. ನಾನು ಹಿಂಗೆ ಹೇಳೋಕ್ಕಿಂತ ಅವು ಕನ್ಸೆಪ್ಟ್ ಸ್ಟಾರ್ಟ್ ಆದ್ಮೇಲೆ ಡಿಸ್ಕಸ್ ಮಾಡ್ಕೊಂತ ಹೋಗೋಣಂತೆ. ಇದರ ಪರ್ಟಿಕ್ಯುಲರ್ಲಿ ನಾವು ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್ ಒಳಗೆ ಮೇನ್ಲಿ ಫಸ್ಟಿಗೆ ಈ ಚಾಪ್ಟರ್ ಸ್ಟಾರ್ಟ್ ಆದ ಕೂಡಲೇ ರೇಡಿಯೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅದರದ್ದು ಡ್ಯುಯಲ್ ನೇಚರ್ ಯಾವ ರೀತಿ ರೇಡಿಯೇಷನ್ ಅಂದ್ರೆ ಏನು? ಆ್ಯಕ್ಚುಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ರೇಡಿಯೇಷನ್ ಅಂದ್ರೆ ಲೈಟ್. ಲೈಟಿಗೆ ಎರಡು ನೇಚರ್ ಅದಾವು ಅಂತ ಹೇಳಿ ಡಿಸ್ಕಸ್ ಮಾಡ್ತೀವಿ. ಇದು ಫಸ್ಟ್ ಪಾರ್ಟ್. ಆ್ಯಕ್ಚುಲಿ ನೀವು ಹೈಸ್ಕೂಲ್ನೊಳಗೆ ಡಿಸ್ಕಸ್ ಅಥವಾ ಕಲ್ತಿರ್ಬೇಕು, ನಿಮ್ಮ ಸ್ಕೂಲ್ನೊಳಗೆ ಕಲಿಸಿರ್ಬೇಕು ಏನಂದ್ರೆ ಒಂದು ಕನ್ಸೆಪ್ಟ್ ಬರ್ತೈತೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಹೇಳಿ. ಒಂದು ಮೆಟಲ್ ಸರ್ಫೇಸ್ ನಾವು ತಗೊಂಡಾಗ ಆ ಮೆಟಲ್ ಸರ್ಫೇಸ್ ಮೇಲೆ ಲೈಟ್ ಇನ್ಸಿಡೆಂಟ್ ಆಗಿ ಆ ಲೈಟ್ನೊಳಗಿರುವಂಥ ಫೋಟೋನ್ಸು ಎಲೆಕ್ಟ್ರಾನ್ಸ್ಗೆ ಎನರ್ಜಿ ಟ್ರಾನ್ಸ್ಫರ್ ಮಾಡಿ ಹೊರಗೆ ಬರ್ತಾವೆ. ಆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆ್ಯಕ್ಚುಲಿ ಈ ಚಾಪ್ಟರ್ನಾಗಿನ ಮೇನ್ ಟಾಪಿಕ್ ಬರುತ್ತೆ, ನೆಕ್ಸ್ಟ್ ಬರ್ತೈತಿ. ಸೊ ಇಂಟ್ರೊಡಕ್ಷನ್ ಪಾರ್ಟ್ನೊಳಗೆ ನನಗೆ ಲೈಟ್ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಅದಕ್ಕೆ ಹೆಂಗೆ ಡ್ಯುಯಲ್ ನೇಚರ್ ಐತಿ ಅನ್ನೋದು ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೆ. ಸೊ ಈಗ ಇದ್ರೊಳಗೆ ಫಸ್ಟ್ ನಾವು ಏನು ಕನ್ಸೆಪ್ಟ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಈ ವೆಸ್ಟರ್ನ್ ಸೈಂಟಿಸ್ಟ್ಸ್ ಪ್ರಕಾರ ಇವ್ರಿಗೆ ಜನರಲಿ ಯಾವುದೋ ಒಂದು ಡಿಸ್ಕವರಿ ಮಾಡೋಕ್ಕಿನ್ನ ಮೊದಲು ಒಂದು ಪ್ರಿಸೈಸ್ ಆಗಿ ಹೇಳಂಗಿಲ್ಲ ಇದು ಹಿಂಗೆ ಅಂತೇಳಿ. ಒಬ್ಬ ಒಂದೇನೋ ಡಿಸ್ಕವರ್ ಮಾಡಿ ಹೇಳ್ತಾನೆ, ಇನ್ನೊಬ್ಬ ಒಂದು ಮತ್ತೆ ಚೇಂಜ್ ಮಾಡ್ತಾನೆ, ಈ ರೀತಿ ಚೇಂಜ್ ಆಗ್ತವೆ. ಇದರೊಳಗೆ ಫಸ್ಟಿಗೆ ನಾವು ಡಿಸ್ಕಸ್ ಮಾಡಬೇಕಾಗಿದ್ದೇನಂದ್ರೆ ಲೈಟ್ ಅಂದ್ರೇನು, ಲೈಟ್ನೊಳಗೆ ಏನೈತಿ. ಈ ವಾಟ್ ಈಸ್ ಲೈಟ್ ಅಂತ ಕೇಳಿದ್ಕೊಳ್ಳಿ, ನೀವು ಹೈಸ್ಕೂಲ್ನಾಗೆ ಹೇಳಿದ್ರೆ ಇಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ ಅಂತೇಳಿ. ಆ ರೀತಿ ಅಲ್ಲ, ಲೈಟ್ ಒಳಗೆ ಏನಿರ್ತೈತಿ ಅಂಥೇಳಿ ಡಿಸ್ಕಸ್ ಮಾಡ್ಕೊಂತ ಹೋಗ್ತಾರೆ. ಅದ್ರಾಗ ಒಬ್ಬೊಬ್ಬರು ಸೈಂಟಿಸ್ಟ್ ತಮ್ಮ ವ್ಯೂಸ್ ಅಂತ ಹೇಳ್ತಾರೆ. ಅದರ ಫಸ್ಟ್ ಒನ್ ನ್ಯೂಟನ್ ಬರ್ತಾನ. ನೀವು ಭಾಳಷ್ಟು ಕೆಲಸ ಮಾಡಿ ಫಿಸಿಕ್ಸ್ ಒಳಗೆ. ಇಲ್ಲೊಂದು ಸ್ವಲ್ಪ ನ್ಯೂಟನ್ಸ್ ಕಾರ್ಪಸ್ಕ್ಯುಲಾರ್ ಥಿಯರಿ ಅಂತ ಬರುತ್ತೆ. ಅಂದ್ರೆ ಇವಾಗ ಫಸ್ಟ್ ಟ್ರೈ ಮಾಡ್ತಾನೆ ಲೈಟ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿ. ಅಕಾರ್ಡಿಂಗ್ ಟು ನ್ಯೂಟನ್ ಅವಾಗ ಏನ್ ಹೇಳ್ತಾನಂದ್ರೆ ಲೈಟ್ ಕನ್ಸಿಸ್ಟ್ ಆಫ್ ಟೈನಿ ಪಾರ್ಟಿಕಲ್ಸ್ ಕಾಲ್ಡ್ ಕಾರ್ಪಸಲ್ಸ್ ಅಂತ ಹೇಳ್ತಾನೆ. ಲೈಟ್ ನೋಡಾಗ ಕಾರ್ಪಸಲ್ಸ್ ಅಂತ ಇರ್ತಾವ. ಈ ಕಾರ್ಪಸಲ್ಸ್ ಅಂದ್ರೆ ನೋಡಕ್ ಮಾರ್ಬಲ್ ಗತೆ ಇರ್ತಾವ ಅಂತ ಹೇಳ್ತಾನ. ಗುಂಡ ಆಟಾಡೋದು ಆ ಮಾರ್ಬಲ್ ಗತೆ ಇರ್ತಾವ. ಅಂದ್ರೆ ಯಾವುದೋ ಒಂದು ಲೈಟ್ ಸೋರ್ಸ್ ಇರಲಿ, ಈಗ ಟ್ಯೂಬ್ ಲೈಟ್ ಇರಲಿ ಅಥವಾ ಬೇರೆ ಯಾವ್ದಾರ ಬಲ್ಬ್ ಇರಲಿ, ಅದ್ರೊಳಗಿಂದ ಲೈಟ್ ಬರ್ತಿರ್ತಾವಲ್ಲ, ಆ ಲೈಟ್ ಸೋರ್ಸ್ ನೊಳಗೆ ಹಿಂಗೆ ಕಾರ್ಪಸಲ್ಸ್ ಬರ್ತಿರ್ತಾವು ಅಂತ ಹೇಳ್ತಾನ. ಆಮೇಲೆ ಇನ್ನೊಂದು ಪಾಯಿಂಟ್ ಅವ ಏನ್ ಹೇಳ್ತಾನೆ ಅಂದ್ರೆ ಕಾರ್ಪಸಲ್ಸ್ ಈಗ ಲೈಟ್ ನೊಳಗೆ ಡಿಫ್ರೆಂಟ್ ಕಲರ್ಸ್ ಅದಾವ, 7 ಕಲರ್ಸ್ ವಿತ್ ಜಿ ಆರ್ ಅಂತ ಹೇಳ್ತೀವಿ. ಅವಾಗ ಏನ್ ಹೇಳ್ತಾನೆ, ಈಚ್ ಕಲರಿಗೆ ಡಿಫ್ರೆಂಟ್ ಸೈಜ್ ಆಫ್ ಕಾರ್ಪಸಲ್ಸ್ ಇರ್ತಾವ ಅಂತ ಹೇಳ್ತಾನ. ಅಂದ್ರೆ ಈಗ ರೆಡ್ ಕಲರ್ ಅದ್ರ ಕಾರ್ಪಸಲ್ ಸೈಜ್ ಬೇರೆ, ಅಥವಾ ವೈಲೆಟ್ ಇಂಡಿಗೋ ಬ್ಲೂ ಯಾವ್ದಾರ ತಗೋರಿ ನೀವು, ಬೇರೆ ಬೇರೆ ಕಲರಿಗೆ ಬೇರೆ ಬೇರೆ ಸೈಜ್ ಇರ್ತಾವ, ಅವು ಟ್ರಾವೆಲ್ ಆಗ್ತಿರ್ತಾವು ಅಂತಾನು ಹೇಳ್ತಾನೆ.
ಈಗ ಒಂದು ಏನಂದ್ರೆ ಈಗ ನ್ಯೂಟನ್ ಬಂದ ಫಸ್ಟ್, ನೆಕ್ಸ್ಟ್ ಹೈಗನ್ ಅಂತ ಒಬ್ಬ ಬರ್ತಾನೆ, ಅದಾದ್ಮೇಲೆ ಮ್ಯಾಕ್ಸ್ವೆಲ್ ಬರ್ತಾನೆ, ಅದಾದ್ಮೇಲೆ ಐನ್ಸ್ಟೀನ್ ಬರ್ತಾನೆ, ಅದಾದ್ಮೇಲೆ ಅಲ್ಟಿಮೇಟ್ಲಿ ಲಾಸ್ಟ್ಗೆ ಡಿ ಬ್ರೋಗ್ಲಿ ಬರ್ತಾನೆ. ಸೊ ಇವರಿಷ್ಟರು ಲೈಟ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ಬೇಕಾರೆ, ಒಂದಲ್ಲಿ ಏನು ಕಂಡೀಷನ್ ಅಂತ ನಾವು ತಗೋಬಹುದು, ಯಾರು ಅಥವಾ ನ್ಯೂಟನ್ ಆಗಿರ್ಬೋದು ಹೈಗನ್ ಆಗಿರ್ಬೋದು ಯಾರೇ ಇರಲಿ, ಅವ್ರು ಬಂದು ಲೈಟ್ ನೊಳಗೆ ಕಾರ್ಪಸಲ್ಸ್ ಅದಾವಂತ ಒಬ್ಬ ಹೇಳ್ತಾನ, ಇನ್ನೊಬ್ಬ ಲೈಟ್ ನೊಳಗೆ ವೇವ್ಸ್ ಅದಾವಂತ ಹೇಳ್ತಾನ, ಏನಾರ ಹೇಳಿ ಅವರು. ಒಂದು ಕಂಡೀಷನ್ ಏನಂದ್ರೆ ದೇ ಶುಡ್ ಬಿ ಏಬಲ್ ಟು ಎಕ್ಸ್ಪ್ಲೈನ್ ಇವಿಷ್ಟು ಕನ್ಸೆಪ್ಟ್ ಫಿಸಿಕ್ಸ್ ನೊಳಗೆ ಬರ್ತಾವ, ಲೈಟ್ ಇದೆಲ್ಲ ಕನ್ಸೆಪ್ಟ್ ಅನ್ನು ಮಾಡ್ತೈತಿ, ಈ ಫಿನಾಮಿನ ಮಾಡ್ತೈತಿ ಲೈಟ್, ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಇವು ಕಲಿತೀವಿ ನಾವು, ಪರ್ಟಿಕ್ಯುಲರ್ಲಿ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಅನ್ನ ರೇ ಆಪ್ಟಿಕ್ಸ್ ನೊಳಗೆ, ಇಂಟರ್ಫರೆನ್ಸ್ ಡಿಫ್ರಾಕ್ಷನ್ ಪೋಲರೈಸೇಷನ್ ಅನ್ನ ವೇವ್ ಆಪ್ಟಿಕ್ಸ್ ನೊಳಗೆ ಕಲಿತೀವಿ ನಾವು. ನೆಕ್ಸ್ಟ್ ಅವನ್ ಕಲ್ತರಷ್ಟೇ ಇದು ಅರ್ಥ ಆಗ್ತೈತಿ ಅಂತೇನಿಲ್ಲ. ಸೊ ಯಾರು ಈ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಇಂಟರ್ಫರೆನ್ಸ್ ಡಿಫ್ರಾಕ್ಷನ್ ಪೋಲರೈಸೇಷನ್ ಇವು ಐದನ್ನು ಇವ್ರೇನ್ ಕಂಡೀಷನ್ ಅಥವಾ ಅಸಂಪ್ಷನ್ ಮಾಡ್ಕೊಂಡಿರ್ತಾರ, ಲೈಟ್ ಅಂದ್ರೆ ಕಾರ್ಪಸಲ್ ಅಥವಾ ಲೈಟ್ ಅಂದ್ರೆ ವೇವ್, ಅವ್ರು ಏನಾದ್ರು ಸುಳಗಾಡ ಅನ್ಕೊಳ್ಳಿ, ಅದನ್ನ ತಗೊಂಡು ಅದನ್ನ ಯೂಸ್ ಮಾಡ್ಕೊಂಡು ಇವ್ರು ಎಕ್ಸ್ಪ್ಲೈನ್ ಮಾಡ್ಬೇಕು ರಿಫ್ಲೆಕ್ಷನ್ ಹೆಂಗ ಆಗ್ತೈತಿ ಅಂದ್ರೆ, ಕನ್ಸಿಡರಿಂಗ್ ದಟ್ ಲೈಟ್ ಕನ್ಸಿಸ್ಟ್ ಆಫ್ ಕಾರ್ಪಸಲ್ಸ್ ಹೌ ರಿಫ್ಲೆಕ್ಷನ್ ಟೇಕ್ಸ್ ಪ್ಲೇಸ್ ಅಥವಾ ಹೌ ರಿಫ್ರಾಕ್ಷನ್ ಟೇಕ್ಸ್ ಪ್ಲೇಸ್, ಇವಿಷ್ಟನ್ನು ಅವ್ರು ಎಕ್ಸ್ಪ್ಲೈನ್ ಮಾಡ್ಬೇಕು. ಅವಾಗ ಸೈನ್ಸ್ ನೊಳಗೆ ಮಂದಿ ಅಥವಾ ನಾವೆಲ್ಲರೂ ಒಪ್ಕೊಂತೀವಿ, ಓಕೆ ನೀ ಹೇಳಿದ್ದ ಥಿಯರಿ ಕರೆಕ್ಟ್ ಐತಪ್ಪ, ಹಂಗ ಲೈಟ್ ನೊಳಗೆ ಕಾರ್ಪಸಲ್ಸ್ ಅದಾವ ಅಂತೇಳಿ. ಸೊ ಅಥವಾ ಇದೊಂದು ಗ್ರೂಪ್ ಐತಿ, ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಇಂಟರ್ಫರೆನ್ಸ್ ಡಿಫ್ರಾಕ್ಷನ್ ಪೋಲರೈಸೇಷನ್, ಅಥವಾ ಇನ್ನೊಂದೆರಡು ಬರ್ತಾವ, ಇದ್ರ ಬಗ್ಗೆ ಡೀಟೇಲ್ ಆಗಿ ಮತ್ತೆ ಆಮೇಲೆ ಡಿಸ್ಕಸ್ ಮಾಡೋಣ. ಕಾಂಪ್ಟನ್ ಎಫೆಕ್ಟ್ ಮತ್ತು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ, ಕಾಂಪ್ಟನ್ ಎಫೆಕ್ಟ್ ನಿಮ್ಮ ಸಿಲೆಬಸ್ ನೊಳಗಿಲ್ಲ, ಇವು ಎರಡರ ಎಕ್ಸ್ಪ್ಲೈನ್ ಮಾಡ್ಬೇಕು ಅವರು, ಅಥವಾ ಇವು ಐದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ, ಓಕೆ ಇವ ಕೊಟ್ಟಿದ್ದು ಸರಿ ಥಿಯರಿ ಏನೈತೆ ಲೈಟ್ ಬಗ್ಗೆ ಇಟ್ಸ್ ಟ್ರೂ ಅಂತೇಳಿ. ಸೊ ನ್ಯೂಟನ್ ಏನ್ ಮಾಡ್ತಾನ, ಅವ ಹೇಳಿದ ಲೈಟ್ ನೋಡ ಕಾರ್ಪಸಲ್ಸ್ ಅದಾವ, ಅವಂಗೆ ಎಕ್ಸ್ಪ್ಲೈನ್ ಮಾಡು ಅಂತ ಹೇಳ್ತಾರೆ. ಇವನು ಎಕ್ಸ್ಪ್ಲೈನ್ ಮಾಡಪ್ಪನೇನ ನಾವು ಅರ್ಥ ಮಾಡು ಅಥವಾ ಒಪ್ಕೊಂತೀವಿ. ಸೊ ನ್ಯೂಟನ್ ಟ್ರೈಸ್ ಟು ಎಕ್ಸ್ಪ್ಲೈನ್, ಅದರೊಳಗೆ ಅವ ರಿಫ್ಲೆಕ್ಷನ್ ಎಕ್ಸ್ಪ್ಲೈನ್ ಮಾಡ್ತಾನೆ, ಬಟ್ ರಿಫ್ರಾಕ್ಷನ್ ಎಕ್ಸ್ಪ್ಲೈನ್ ಮಾಡಕ್ ಅವ ಫೇಲ್ ಆಗ್ತಾನೆ. ಸೊ ಆಕ್ಚುಲಿ ಇದು ರೇ ಆಪ್ಟಿಕ್ಸ್ ಒಳಗೆ ನಾವು ಕಲಿತೀವಿ ಅಥವಾ ನೀವು ಹೈಸ್ಕೂಲ್ ಒಳಗೆ ಕಲ್ತಿದ್ರು ಕಲ್ತಿರ್ಬೋದು, ಲೈಟ್ ಟ್ರಾವೆಲ್ಸ್ ಫಾಸ್ಟರ್ ಇನ್ ರೇರರ್ ಮೀಡಿಯಂ ಸ್ಲೋವರ್ ಇನ್ ಡೆನ್ಸರ್ ಮೀಡಿಯಂ ಅಂತ ಹೇಳ್ತಾರೆ. ಅಕಸ್ಮಾತ್ ಇದು ನಿಮ್ಗೆ ಗೊತ್ತಿದ್ದಿಲ್ಲ ಅಂದ್ರೆ ತಿಳಿಸ್ಕೊಳಕ್ ಹೋಗ್ಬಿಡ್ರಿ, ಬಟ್ ಅವ್ರು ರಿಫ್ರಾಕ್ಷನ್ ಎಕ್ಸ್ಪ್ಲೈನ್ ಮಾಡಕ್ ಬರಂಗಿಲ್ಲ, ಉಲ್ಟಾ ಹೇಳ್ಬಿಡ್ತಾನೆ ಇವ, ಲೈಟ್ ಟ್ರಾವೆಲ್ಸ್ ಫಾಸ್ಟರ್ ಇನ್ ಡೆನ್ಸರ್ ಅಂತ ಹೇಳ್ಬಿಡ್ತಾನೆ. ಸೊ ಹಿಂಗಾಗಿ ನ್ಯೂಟನ್ಸ್ ಕಾರ್ಪಸ್ಕ್ಯುಲರ್ ಥಿಯರಿನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ, ರಾಂಗ್ ಇದು ಆಗಂಗಿಲ್ಲ ಅಂತ ಹೇಳಿ. ಸೊ ಇದು ಒನ್ ಇದು ನ್ಯೂಟನ್ ಆದ್ಮೇಲೆ ಒಂದೇ ಮಾತ ನೆನ್ಬಿಡ ಹೋಗ್ಬೇಕು, ನಾವು ಏನ್ ಡಿಸ್ಕಸ್ ಮಾಡಕತ್ತೀವಿ, ಲೈಟ್ ಒಳಗೆ ಏನೈತಿ, ಲೈಟ್ ಅಂದ್ರೆ ಏನು ಅಂತ ಹೇಳಿ ಬೇರೆ ಬೇರೆ ಸೈಂಟಿಸ್ಟ್ ಎಕ್ಸ್ಪ್ಲೈನ್ ಮಾಡ್ಯಾರ. ಅದರ ಫಸ್ಟ್ ಒನ್ ನಾವು ಡಿಸ್ಕಸ್ ಮಾಡಿದ್ವಿ, ನ್ಯೂಟನ್ಸ್ ಕಾರ್ಪಸ್ಕ್ಯುಲರ್ ಥಿಯರಿ. ಎರಡನೇದು ನ್ಯೂಟನ್ ಆದ್ಮೇಲೆ ನೆಕ್ಸ್ಟ್ ಯಾರು ಬರ್ತಾರ, ಹೈಗನ್ ಅನ್ನೋ ಬರ್ತಾನೆ. ಇವನ್ ಪ್ರಕಾರ ಅವ ಹೇಳ್ತಾನೆ ಕಾರ್ಪಸಲ್ಸ್ ಗಿರ್ಪಸಲ್ಸ್ ಎಲ್ಲ ಏನು ಇಲ್ಲಿವು ನಾ ಹೇಳ್ತೀನಿ ಅಂತ ಹೇಳಿ, ಅಕಾರ್ಡಿಂಗ್ ಟು ಹೈಗನ್ ಲೈಟ್ ಈಸ್ ಅ ವೇವ್, ವೇವ್ ರೀತಿ ಮೂವ್ ಆಗ್ತದೆ ಅಂದ್ರೆ. ಪರ್ಟಿಕ್ಯುಲರ್ಲಿ ನೀವು ಪಿ ಯು ಸಿ ಫಸ್ಟ್ ಇಯರ್ ಒಳಗೆ ನಿಮ್ಗೆ ನೆನಪಿತ್ತು ಅಂದ್ರೆ ವೇವ್ಸ್ ನೊಳಗೆ ಎರಡು ಟೈಪ್ ಇರ್ತಾವ, ಲಾಂಗಿಟ್ಯೂಡ್ನಲ್ ಮತ್ತೆ ಟ್ರಾನ್ಸ್ವರ್ಸ್ ಅಂತ ಹೇಳಿ. ಇವ ಹೈಗನ್ ಲೈಟ್ ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ಲಾಂಗಿಟ್ಯೂಡ್ನಲ್ ವೇವ್ಸ್ ಅಂತ ತಗೊಂಡ್ಬಿಡ್ತಾನೆ. ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ತಾನೆ ಅಂದ್ರೆ, ಲೈಟ್ ಈಸ್ ಅ ಮೆಕ್ಯಾನಿಕಲ್ ವೇವ್ ಅಂತ ಕನ್ಸಿಡರ್ ಮಾಡ್ತಾನೆ. ಸ್ವಲ್ಪ ನೀವು ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ ಇದು ಮಿಸ್ಟೇಕ್ ಆಗ್ತದೆ ಅಂತ ಹೇಳಿ. ಎದಕ್ಕೆ ಮೆಕ್ಯಾನಿಕಲ್ ವೇವ್ ಅಂದ್ರೆ ಯಾವುದು, ನಾವು ಡಿಸ್ಕಸ್ ಮಾಡಿವಿ, ಯಾವ ವೇವಿಗೆ ಮಟೀರಿಯಲ್ ಮೀಡಿಯಂ ಬೇಕು, ಅದು ಸಾಲಿಡ್ ಆಗಿರ್ಬೋದು ಲಿಕ್ವಿಡ್ ಆಗಿರ್ಬೋದು ಗ್ಯಾಸಸ್ ಆಗಿರ್ಬೋದು, ಇದು ಯಾವ್ದರ ಬೇಕು ಅವಕ್ಕೆ ನಾವು ಮೆಕ್ಯಾನಿಕಲ್ ವೇವ್ ಅಂತ ಕರಿತೀವಿ. ಹೈಗನ್ ಹಿಂಗ್ ಹೇಳಿದ ಕೂಡಲೇ ಯಾರೋ ಒಬ್ಬರು ಅವನು ಕೇಳಿರ್ಬೋದು ಏನಂತ, ಬಾಪ ಇಲ್ಲೇ ಏನಂತೀನಿ ಲೈಟ್ ಅಂದ್ರೆ ಮೆಕ್ಯಾನಿಕಲ್ ವೇವ್ ಅಂತ ಹೇಳಿದ್ವಿ. ಸೊ ಹಂಗಾರ ಸನ್ ಇಂದ ಅರ್ತ್ ನಡುವೆ ಏನೈತಿ, ಸಾಲಿಡ್ ಐತೆ ಲಿಕ್ವಿಡ್ ಐತೆ ಗ್ಯಾಸ್ ಐತೆ, ಏನು ಇಲ್ಲ ವ್ಯಾಕ್ಯೂಮ್ ಐತಿ. ಸೊ ವ್ಯಾಕ್ಯೂಮ್ ನೊಳಗೆ ಲೈಟ್ ಟ್ರಾವೆಲ್ ಆಗಿ ಬರ್ತೈತಿ ಅಂದ್ರೆ ನೀ ಹೇಳ್ತಿ ಮೆಕ್ಯಾನಿಕಲ್ ವೇವ್ ಅಂತ ಹೇಳಿ. ಹಂಗ ಕೇಳಿದ ಕೂಡಲೇ ಅಷ್ಟಕ್ಕವ ತಂದು ತಪ್ಪು ಆಗೈತಿ ಅಂತ ಒಪ್ಕೊಳಂಗಿಲ್ಲ, ಅವೇನ್ ಮಾಡ್ತಾನ, ಯಾರು ಹೇಳಿದ್ರು ನಿಮ್ಗೆ ಸನ್ ಮತ್ತು ಅರ್ತ್ ನೋಡು ವ್ಯಾಕ್ಯೂಮ್ ಐತೆ ಅಂತ ಹೇಳಿ, ಆಕ್ಚುಲಿ ವ್ಯಾಕ್ಯೂಮ್ ಇಲ್ಲ ಅಲ್ಲಿ, ಅಲ್ಲೆಲ್ಲ ಕಡೆ ಈಥರ್ ಅನ್ನುವಂತ ಒಂದು ಮೀಡಿಯಂ ಐತಿ, ಇಡೀ ಯೂನಿವರ್ಸ್ ನೊಳಗೆ ಎಂಟೈರ್ ಯೂನಿವರ್ಸ್ ನೊಳಗೆ ಈಥರ್ ಅನ್ನುವಂಥ ಮೀಡಿಯಂ ಐತಿ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾನೆ.
ಅವ ಹೇಳಿದ ಕಾನ್ಫಿಡೆನ್ಸ್ ನೋಡಿ ಮಂದಿ ಇರಬಹುದು ಬಿಡು ಅಂತ ಒಪ್ಕೊಂತಾರ. ಕಡೆಗೆ ಹೋಗಿ ಏನ್ ಹೇಳ್ತಾರೆ, ಇದೆಲ್ಲ ಹಚ್ಚಪ್ಪ ಇವನ್ ಎಕ್ಸ್ಪ್ಲೇನ್ ಮಾಡು, ಅದರಿಂದ ನಾವು ಒಪ್ಕೋಬಹುದು ನಿಂದು ಈ ವೇವ್ ಥಿಯರಿ ಅಂತ ಏನು ಹೇಳಿಲ್ಲ, ಇದು ಇಸ್ ಇಟ್ ಟ್ರೂ ಆರ್ ನಾಟ್ ಅಂತ. ಸೊ ಸ್ಟಾರ್ಟ್ ಮಾಡೋದು ನಾವು ಎಕ್ಸ್ಪ್ಲೇನ್ ಮಾಡೋಕೆ. ಯೂಸಿಂಗ್ ಹೀಸ್ ಥಿಯರಿ, ಕನ್ಸಿಡರಿಂಗ್ ಲೈಟ್ ಟು ಬಿ ಲಾಂಗಿಟ್ಯೂಡಿನಲ್ ಅಂಡ್ ಮೆಕ್ಯಾನಿಕಲ್ ವೇವ್ ಅಂಡ್ ದ ಪ್ರೆಸೆನ್ಸ್ ಆಫ್ ಈಥರ್ ಮೀಡಿಯಂ, ರಿಫ್ಲೆಕ್ಷನ್ ಎಕ್ಸ್ಪ್ಲೇನ್ ಮಾಡ್ತಾನೆ, ರಿಫ್ರಾಕ್ಷನ್ ಎಕ್ಸ್ಪ್ಲೇನ್ ಮಾಡ್ತಾನೆ, ಇಂಟರ್ಫರೆನ್ಸ್ ಎಕ್ಸ್ಪ್ಲೇನ್ ಮಾಡ್ತಾನೆ, ಡಿಫ್ರಾಕ್ಷನ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಇನ್ನೇನು ಇಷ್ಟು ಎಕ್ಸ್ಪ್ಲೇನ್ ಮಾಡಿಬಿಟ್ಟ ಹೈಗನ್ ಥಿಯರಿ ಪ್ರೂವ್ ಆಯ್ತು ಅಂತ ಅನ್ನೋದ್ರೊಳಗೆ ಹಿ ಫೇಲ್ಸ್ ಟು ಎಕ್ಸ್ಪ್ಲೇನ್ ಪೋಲರೈಸೇಷನ್. ಯಾಕಂದ್ರೆ ಅವ ಒಂದು ಮಿಸ್ಟೇಕ್ ಮಾಡಿರ್ತಾನೆ, ಒಂದು ಮೆಕ್ಯಾನಿಕಲ್ ವೇವ್ ಅಂದಿದ್ದು ಮಿಸ್ಟೇಕ್, ಇದು ಫರ್ದರ್ ಪ್ರೂವ್ ಆಗ್ತೈತಿ ಏನಂತ, ಈಥರ್ ಮೀಡಿಯಂ ಅನ್ನೋದು ಏನು ಇಲ್ಲೇ ಇಲ್ಲ ಅಂತ ಹೇಳಿ ಎಕ್ಸ್ಪೆರಿಮೆಂಟಲ್ಲಿ ಪ್ರೂವ್ ಮಾಡ್ತಾರೆ. ಅಲ್ಲಿಗೆ ಬರೋಣ, ಲಾಂಗಿಟ್ಯೂಡಿನಲ್ ವೇವ್ ಅಂತ ಅವೇನು ಅನ್ಕೊಂಡಲ್ಲ, ಬಿಕಾಸ್ ಆಫ್ ದಟ್ ಪೋಲರೈಸೇಷನ್ ಎಕ್ಸ್ಪ್ಲೇನ್ ಮಾಡಕ್ ಬರಂಗಿಲ್ಲ ಅವ್ನಿಗೆ. ಬಿಕಾಸ್ ಪೋಲರೈಸೇಷನ್ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನಾವು ಲೈಟ್ ಇಸ್ ಟ್ರಾನ್ಸ್ಫರ್ಸ್ ಅಂತ ಅನ್ಕೊಳ್ಬೇಕು. ಇದ್ರ ಬಗ್ಗೆ ಆಮೇಲೆ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿರ್ತೀವಿ, ನಿಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು. ಆಮೇಲೆ ಅವ ಆಕ್ಚುಲಿ ತನ್ನ ಒಪಿನಿಯನ್ ಚೇಂಜ್ ಮಾಡ್ತಾನೆ, ಓ ಹೌದಾ ಹಂಗಾರೆ ಪೋಲರೈಸೇಷನ್ ಎಕ್ಸ್ಪ್ಲೇನ್ ಮಾಡಕ್ ಬರಂಗಿಲ್ಲ ಅಂದ್ರೆ ಇದನ್ನ ಚೇಂಜ್ ಮಾಡೋಣ, ಲಾಂಗಿಟ್ಯೂಡ್ನಲ್ಲಿ ಇಲ್ಲ ಟ್ರಾನ್ಸ್ಫರ್ಸ್ ಮಿಸ್ಟೇಕ್ ಆಗ್ತದೆ ಅಂತೇಳಿ ಇದನ್ನ ಚೇಂಜ್ ಮಾಡ್ತಾನೆ. ಬಟ್ ಸ್ಟಿಲ್ ನಾ ಆಗ್ಲೇ ಹೇಳದಂಗೆ ಈಥರ್ ಅನ್ನುವಂಥ ಮೀಡಿಯಂ ಯೂನಿವರ್ಸ್ನೊಳಗೆ ಇಲ್ಲ ಅಂತ ಹೇಳಿ ಎಕ್ಸ್ಪೆರಿಮೆಂಟಲ್ಲಿ ಪ್ರೂವ್ ಮಾಡಿದ ಕೂಡ ಈ ಹೈಗನ್ಸ್ ವೇವ್ ಥಿಯರಿ ಕಂಪ್ಲೀಟ್ಲಿ ಡಿಸ್ಕಾರ್ಡ್ ಆಗ್ತೈತಿ, ಕ್ಯಾನ್ಸಲ್ ಆಗ್ತದೆ. ಸೊ ಹಂಗಾರೆ ಎರಡು ಥಿಯರೀಸ್ ಕ್ಯಾನ್ಸಲ್ ಆದವು, ಒಂದೇದು ಯಾವುದು ನ್ಯೂಟನ್ಸ್ ಕಾರ್ಪಸ್ಕ್ಯುಲಾರ್ ಥಿಯರಿ, ಎರಡನೇದು ಹೈಗನ್ಸ್ ವೇವ್ ಥಿಯರಿ. ಇವೆರಡು ಕ್ಯಾನ್ಸಲ್ ಆದ್ಮೇಲೆ ನೆಕ್ಸ್ಟ್ ಮ್ಯಾಕ್ಸ್ವೆಲ್ ಅಂತ ಬರ್ತಾನೆ. ಸೊ ಮ್ಯಾಕ್ಸ್ವೆಲ್, ಸೊ ಇದು ಥರ್ಡ್ ಥಿಯರಿ. ಈಗ ಮ್ಯಾಕ್ಸ್ವೆಲ್ ಇವೊಂದೊಂದು ಥಿಯರಿ ಕೊಡ್ತಾನೆ, ವಿಚ್ ಇಸ್ ನೋನ್ ಆಸ್ ಮ್ಯಾಕ್ಸ್ವೆಲ್ಸ್ ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಥಿಯರಿ ಅಂತ ಹೇಳಿ. ಸೊ ಮ್ಯಾಕ್ಸ್ವೆಲ್ಸ್ ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಥಿಯರಿ ಅಂದ್ಬಿಟ್ಟು ನೀವು ಸ್ವಲ್ಪ ಇಲ್ಲಕ್ಸ್ ಕೊಟ್ರೆ, ಒಂದೇದು ಕಾರ್ಪಸ್ಕ್ಯುಲರ್ ಇತ್ತು, ಎರಡನೇದು ವೇವ್ ಥಿಯರಿ ಹೈಗನ್ಸ್ ವೇವ್ ಥಿಯರಿ. ಇವ ಏನ್ ಹೇಳ್ತಾನಂದ್ರೆ ಇವನ್ ಪ್ರಕಾರನು ಲೈಟ್ ವೇವ್, ಬಟ್ ನಾರ್ಮಲ್ ವೇವ್ ಅಲ್ಲ, ಸಾದಾ ಪಿದ ವೇವ್ ಅಲ್ಲ, ನಮ್ದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಅಂತ ಹೇಳ್ತಾನೆ. ಒಂದು ಯಾಕಮ್ಮ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಅಂತ ಕನ್ಸಿಡರ್ ಮಾಡಿರ್ತಾನೆ ಅಂದ್ರೆ, ಅಕಾರ್ಡಿಂಗ್ ಟು ಹಿಮ್ ಲೈಟ್ ಈಸ್ ನಾನ್ ಮೆಕ್ಯಾನಿಕಲ್. ಅವ ಹೇಳ್ತಾನೆ ಲೈಟ್ ನೊಳಗೆ ಇಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅದಾವು, ಅಂಡ್ ಇಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ವ್ಯಾಕ್ಯೂಮ್ ನೊಳಗೆ ಪಾಸ್ ಆಗಿ ಬರ್ತಾವ. ಸೊ ಹಿಂಗಾಗಿ ಅಕಾರ್ಡಿಂಗ್ ಟು ಹಿಮ್ ಲೈಟ್ ಈಸ್ ನಾನ್ ಮೆಕ್ಯಾನಿಕಲ್ ವೇವ್, ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್. ಇನ್ನೊಂದು ಅವ ಕನ್ಸಿಡರ್ ಮಾಡ್ತಾನೆ ಲೈಟ್ ಈಸ್ ಟ್ರಾನ್ಸ್ಫರ್ಸ್ ವೇವ್. ಇದರಿಂದ ಏನಾಗ್ತದೆ, ಹೈಗನ್ ಏನೇನು ಮಿಸ್ಟೇಕ್ ಮಾಡಿದ್ದ ಇವ ಸರಿ ಮಾಡ್ಕೊಂಬಿಟ್ಟು ಸ್ಟಾರ್ಟಿಂಗ್ ಅಸಂಪ್ಷನ್ಸ್ ನೋಡೋಣ. ಸೊ ಹಿಂಗಾಗಿ ಮ್ಯಾಕ್ಸ್ವೆಲ್ ವಾಸ್ ಏಬಲ್ ಟು ಎಕ್ಸ್ಪ್ಲೇನ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಇಂಟರ್ಫರೆನ್ಸ್ ಡಿಫ್ರಾಕ್ಷನ್ ಪೋಲರೈಸೇಷನ್, ಇದು ಎಕ್ಸ್ಪ್ಲೇನ್ ಮಾಡ್ತಾನೆ. ಪೋಲರೈಸೇಷನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ ಬಿಕಾಸ್ ಹಿ ಹ್ಯಾಸ್ ಕನ್ಸಿಡರ್ಡ್ ದಟ್ ಲೈಟ್ ಈಸ್ ಟ್ರಾನ್ಸ್ಫರ್ಸ್ ಇನ್ ನೇಚರ್. ಸೊ ಹಿಂಗಾಗಿ ಇವಂದು ಏನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಅಂತ ಕೊಟ್ಟ ಲೈಟ್ ಅಂದ್ರೆ ಹಿಂಗ ಅಂತ ಎಕ್ಸ್ಪ್ಲೇನ್ ಮಾಡಿದ, ದಿಸ್ ವಾಸ್ ಪ್ರೂವ್ಡ್, ಎಲ್ಲರೂ ಒಪ್ಕೊಂಡ್ರು. ಇದೇ ಟೈಮ್ನೊಳಗೆ ಇದು ಅಪ್ರೂವ್ ಆದ್ರೆ ಪ್ರಾಬ್ಲಮ್ ಇಲ್ಲ, ಇದ್ರಾಗ ಇದು ಕ್ಯಾನ್ಸಲ್ ಅಂತೂ ಏನಾಗಂಗಿಲ್ಲ. ಇದೇ ಟೈಮ್ನೊಳಗೆ ಇನ್ನೊಬ್ಬ ಸೈಂಟಿಸ್ಟ್ ಬರ್ತಾನೆ, ಇನ್ನು ಇಬ್ರು ಬರ್ತಾರೆ ಆಕ್ಚುಲಿ, ಒಬ್ಬ ಮ್ಯಾಕ್ಸ್ ಪ್ಲ್ಯಾಂಕ್, ಇನ್ನೊಬ್ಬ ಆಲ್ಬರ್ಟ್ ಐನ್ಸ್ಟೀನ್. ಐನ್ಸ್ಟೀನ್ ಪ್ಲ್ಯಾಂಕ್ ಇಬ್ಬರದ ಹೆಸರು ಕೇಳಿರ್ತೀರಿ ನೀವು. ಅವರು ಬಂದು ಒಂದು ಗದ್ದಲ ಮಾಡ್ತಾರೆ, ಏನದು ಅವರೊಂದು ಥಿಯರಿ ಕೊಡ್ತಾರೆ ಏನಂತ, ಐನ್ಸ್ಟೀನ್ ಅಥವಾ ಪ್ಲ್ಯಾಂಕ್ ಅಂತ ಹೋಗೋದು ನಾವು, ಕ್ವಾಂಟಮ್ ಥಿಯರಿ ಆಫ್ ಲೈಟ್ ಅಂತ ಹೇಳ್ತಾರ. ಸೊ ಈ ಕ್ವಾಂಟಮ್ ಥಿಯರಿ ಆಫ್ ಲೈಟ್ ಪ್ರಕಾರ ಈ ಹೈಗನ್ ಮತ್ತು ಮ್ಯಾಕ್ಸ್ವೆಲ್ ಏನ್ ಇದು ವೇವ್ ಅಂತ ಅನ್ಕೊಂಡಿದ್ರಲ್ಲ, ಅದನ್ನ ಕಂಪ್ಲೀಟ್ಲಿ ಚೇಂಜ್ ಮಾಡಿ ಇವ್ರೇನ್ ಹೇಳ್ತಾರ, ವೇವ್ ಅಲ್ಲ ಅಲ್ಲ ಲೈಟ್ ನೋಡು, ಈಸ್ ಅ ಕೈಂಡ್ ಆಫ್ ಮ್ಯಾಟರ್ ಅಂತ ಹೇಳ್ಬಿಡ್ತಾರ. ಈಗ ಮ್ಯಾಟರ್ ಅಂತಂದ್ರೆ ಯಾವುದೋ ಒಂದು ಸಬ್ಸ್ಟೆನ್ಸ್ ವಸ್ತು, ಈಗ ಲೈಕ್ ನಾವೆಲ್ಲರೂ ಮೇಡಪ್ ಆಫ್ ಮ್ಯಾಟರ್. ಈಗ ಲೈಕ್ ನೀವು ಹೇಳಿದ್ರು ಮ್ಯಾಟರ್ ಇಸ್ ಎನಿಥಿಂಗ್ ವಿಚ್ ಈಸ್ ವಿಚ್ ಅಕ್ಯುಪೈಸ್ ಸ್ಪೇಸ್ ವಿಚ್ ಹ್ಯಾಸ್ ಮಾಸ್ ಅಂಡ್ ಅಕ್ಯುಪೈಸ್ ಸ್ಪೇಸ್ ಅಂತ ನಾವು ಹೇಳ್ತೀವಿ. ಆ ರೀತಿ ಲೈಟ್ ಅಂದ್ರೆ ವೇವ್ ಅಲ್ಲ ಅಲ್ಲ, ಅದೊಂದು ಟೈಪ್ ಮ್ಯಾಟರ್.
ಅದರೊಳಗ ಪ್ಯಾಕೆಟ್ಸ್ ಆಫ್ ಎನರ್ಜಿ ಅದಾವು. ಈಗ ಲೈಟ್ ನೋಡ್ರಿ, ಯಾರು ನ್ಯೂಟನ್ ಪ್ರಕಾರ ಲೈಟ್ ಅಂದ್ರೆ ಕಾರ್ಪಸಲ್ಸ್, ಹೈಗನ್ ಪ್ರಕಾರ ವೇವ್ ಅದರ ಲಾಂಗಿಟ್ಯೂಡ್ ನಡುವೆ, ಮ್ಯಾಕ್ಸ್ವೆಲ್ ಪ್ರಕಾರ ಇಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಐನ್ಸ್ಟೈನ್ ಹೇಳ್ತಾನ ಇದೇನು ಅಲ್ಲ ಅಲ್ಲ, ಇದರೊಳಗೆ ಹಿಂಗ ಪ್ಯಾಕೆಟ್ಸ್ ಆಫ್ ಎನರ್ಜಿ ಇರ್ತಾವ, ಅವು ಪ್ರತಿಯೊಂದಕ್ಕೂ ಇ ಅನ್ನುವಷ್ಟು ಎನರ್ಜಿ ಇರುತ್ತೆ, ವೇರ್ ಇ ಇಸ್ ಈಕ್ವಲ್ಸ್ ಟು ಹೆಚ್ ನ್ಯೂ, ನ್ಯೂ ಇಸ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾನ. ಸೊ ಇದು ಕಂಪ್ಲೀಟ್ಲಿ ಡಿಫರೆಂಟ್ ಆಗ್ತೀಗ. ಮ್ಯಾಕ್ಸ್ವೆಲ್ ಎಕ್ಸ್ಪ್ಲೈನ್ ಮಾಡೇನಿ ಇವನಿಷ್ಟು, ಕನ್ಸಿಡರಿಂಗ್ ದಟ್ ಇಟ್ ಈಸ್ ವೇವ್. ಐನ್ಸ್ಟೈನ್ ಬಂದು ಹೇಳ್ತಾನೆ ಅದು ವೇವ್ ಅಲ್ಲ ಅಲ್ಲ, ಇದ್ರ ಪ್ಯಾಕೆಟ್ಸ್ ಆಫ್ ಎನರ್ಜಿ ಅದಾವ. ಸೊ ಹಂಗಾರೆ ಇವಂಗ ಐನ್ಸ್ಟೈನಿಗೆ ಬಂದು ಕೇಳ್ತಾರೆ, ಅವ ಮ್ಯಾಕ್ಸ್ವೆಲ್ ಎಕ್ಸ್ಪ್ಲೈನ್ ಮಾಡೇನಲ್ಪ ಆಲ್ರೆಡಿ ಅಂತೇಳಿ. ಸೊ ಐನ್ಸ್ಟೈನ್ ಏನ್ ಮಾಡ್ತಾನೆ, ಹಿ ಎಕ್ಸ್ಪ್ಲೈನ್ಸ್ ಕ್ವಾಂಟಮ್ ಎಫೆಕ್ಟ್ ಆ್ಯಂಡ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಈ ಎರಡನ್ನು ಈ ಒಂದು ಅಸಂಪ್ಷನ್ ನಿಂದ, ಕನ್ಸಿಡರಿಂಗ್ ದಟ್ ಲೈಟ್ ಈಸ್ ಪ್ಯಾಕೆಟ್ಸ್ ಆಫ್ ಎನರ್ಜಿ ಕಾಲ್ಡ್, ಈ ಪ್ಯಾಕೆಟ್ಸ್ ಆಫ್ ಎನರ್ಜಿಗೆ ಏನ್ ಕರೀತಾರೆ, ದೇ ಆರ್ ಕಾಲ್ಡ್ ಆಸ್ ಫೋಟಾನ್ಸ್. ಇದು ಕೇಳಿರ್ತೀರಿ ನೀವು ಹೆಸರು. ಇದನ್ನ ಯೂಸ್ ಮಾಡಿ ಎರಡನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಇವೆರಡು ಎಕ್ಸ್ಪ್ಲೈನ್ ಮಾಡಿ ಪ್ರೂವ್ ಮಾಡಿ ಸೈಂಟಿಫಿಕಲಿ ಪ್ರೂವ್ ಮಾಡಿದ್ದಕ್ಕೆ ಓಕೆ ಹೌದಲ್ಲ ಇದು ಇರಬಹುದು ಅಂತ ಹೇಳಿ ಇದನ್ನು ಒಪ್ಕೊಂತಾರ. ಈ ಪ್ರಾಬ್ಲಮ್ ಏನಾಯ್ತು, ಈ ಕಡೆ ಮ್ಯಾಕ್ಸ್ವೆಲ್ ಇವಿಷ್ಟು ಎಕ್ಸ್ಪ್ಲೈನ್ ಮಾಡಿದ, ಮಾಡಿ ಅವನದು ಥಿಯರಿ ಪ್ರೂವ್ ಆಯ್ತು, ಈ ಕಡೆ ಐನ್ಸ್ಟೈನ್ ಒಂದು ಥಿಯರಿ ಪ್ರೂವ್ ಆಯ್ತು. ಸೊ ಎರಡರೊಳಗೆ ಯಾರು ಸರಿ ಅಂತ ಹೇಳಿ ಜಗಳ ನಡೆದೊಳದೈತೆ. ಜಗಳ ಅಂದ್ರೆ ಆಕ್ಚುಲಿ ಎಲ್ಲೂ ಜಗಳ ಆಗಿಲ್ಲ, ನಾ ಹಂಗೆ ಹೇಳಾಕ್ತೀನಿ. ಸೊ ಇದು ಒಂದು ಕನ್ಫ್ಯೂಷನ್ ಇದ್ದಾಗ ಫೈನಲಿ ಡಿ ಬ್ರೋಗ್ಲಿ ಅಂತ ಹೇಳಿ ಒಬ್ಬ ಸೈಂಟಿಸ್ಟ್ ಬರ್ತಾನೆ. ಸೊ ಈ ಡಿ ಬ್ರೋಗ್ಲಿ ಸೈಂಟಿಸ್ಟ್ ಬಂದು ಎಕ್ಸ್ಪ್ಲೈನ್ ಮಾಡ್ತಾನೆ, ಇದು ಹಂಗೆ ಒಂದು ನಾವು ಅಸಂಪ್ಷನ್ ಮಾಡ್ಕೊಂಡು ಒಂದು ಸಿಚುವೇಶನ್ ಹಂಗೆ ಕ್ರಿಯೇಟ್ ಮಾಡೋದಾದ್ರೆ, ಐನ್ಸ್ಟೈನ್ಗೂ ಕೂಡಿಸ್ತಾನೆ ಒಂದು ಕಡೆ, ಈ ಕಡೆ ಮ್ಯಾಕ್ಸ್ವೆಲ್ಗೂ ಕೂಡಿಸ್ತಾನೆ, ಇಬ್ರಿಗೂ ಮಾತಾಡಿಸ್ತಾನೆ ನಾವು. ಏನಪ್ಪ ಮ್ಯಾಕ್ಸ್ವೆಲ್ ನಿನ್ನ ಪ್ರಕಾರ ಏನು? ಮ್ಯಾಕ್ಸ್ವೆಲ್ ಹೇಳ್ತಾನೆ ಇಲ್ರಿ ನಮ್ಮ ಪ್ರಕಾರ ಲೈಟ್ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಐನ್ಸ್ಟೈನ್ ಹೇಳ್ತಾನೆ ಏ ಸಾಧ್ಯನೇ ಇಲ್ಲ, ನಮ್ಮ ಪ್ರಕಾರ ಇದು ಫೋಟಾನ್ಸ್ ಅಂತ ಹೇಳಿ. ಸೊ ಅದಕ್ಕೆ ಇವ್ ಹೇಳ್ತಾನೆ ಹಂಗಾರೆ ಒಂದು ಕೆಲಸ ಮಾಡು ಐನ್ಸ್ಟೈನ್, ನೀ ಪ್ಯಾಕೆಟ್ಸ್ ಆಫ್ ಎನರ್ಜಿ ಅಂತ ಅನ್ಕೋ, ಇವನ್ನ ಎಕ್ಸ್ಪ್ಲೈನ್ ಮಾಡು. ಮ್ಯಾಕ್ಸ್ವೆಲ್ ಬಂದು ನೀ ವೇವ್ ಅಂತ ಅನ್ಕೋ, ಇವೆರಡನ್ನು ಎಕ್ಸ್ಪ್ಲೈನ್ ಮಾಡು ಅಂತೇಳಿ. ಸೊ ಬಂದು ಇಬ್ರು ಟ್ರೈ ಮಾಡ್ತಾರೆ. ಐನ್ಸ್ಟೈನ್ ಪ್ಯಾಕೆಟ್ಸ್ ಆಫ್ ಎನರ್ಜಿ ಫೋಟಾನ್ ಅಂತ ಅನ್ಕೊಂಡು ರಿಫ್ಲೆಕ್ಷನ್ ಡಿಫ್ರಾಕ್ಷನ್ ಎಕ್ಸ್ಪ್ಲೈನ್ ಮಾಡ್ತಾನ, ಬಟ್ ಇಂಟರ್ಫರೆನ್ಸ್ ಡಿಫ್ರಾಕ್ಷನ್ ಪೋಲರೈಸೇಷನ್ ಮೂರು ಫೇರ್ ಆಗ್ತಾನ. ಬಿಕಾಸ್ ಇವು ಮೂರು ಎಕ್ಸ್ಪ್ಲೈನ್ ಮಾಡಕ್ಕ ವೇವ್ ನೇಚರ್ ಬೇಕೇ ಬೇಕು. ಇದನ್ನ ನಾವು ಮುಂದೆ ವೇವ್ ಆಪ್ಟಿಕ್ಸ್ ಚಾಪ್ಟರ್ನ ಕಲಿತೀವಿ. ಸಿಮಿಲರ್ಲಿ ಈ ಸೈಡ್ ಮ್ಯಾಕ್ಸ್ವೆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಕಾನ್ಸೆಪ್ಟ್ ತಗೊಂಡು ಕ್ವಾಂಟಮ್ ಮತ್ತು ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪ್ಲೈನ್ ಮಾಡಕ್ ಹೋಗಿ ಆಫ್ ಫೇಲ್ ಆಗ್ತಾನೆ. ಸೊ ಹಂಗಾಗಿ ಇಬ್ರು ಫೇಲ್ ಆದ ಕೂಡಲೇ ಯಾರು ಸರಿ ಅಂತ ತಗೋಬೇಕು. ಸೊ ಡಿ ಬ್ರೋಗ್ಲಿ ಹೇಳ್ತಾನೆ ಆಕ್ಚುಲಿ ಸ್ಪೀಕಿಂಗ್ ಇಬ್ರದ್ದು ನಿಮ್ದು ಕರೆಕ್ಟ್ ಐತಿ, ಮ್ಯಾಕ್ಸ್ವೆಲ್ ಪ್ರಕಾರ ಲೈಟಿಗೆ ವೇವ್ ನೇಚರ್ ಐತಿ, ಐನ್ಸ್ಟೈನ್ ಪ್ರಕಾರ ಲೈಟಿಗೆ ಫೋಟಾನ್ ಅಂದ್ರೆ ಮ್ಯಾಟರ್ ನೇಚರ್ ಐತಿ. ಡಿ ಬ್ರೋಗ್ಲಿ ಹೇಳ್ತಾನೆ ನೀವಿಬ್ರಿಗೂ ಒಂದೊಂದು ನೇಚರ್ ಅಷ್ಟೇ ಕಾಣಿಸುತ್ತೆ. ಆಕ್ಚುಲಿ ನಾವು ಇನ್ನೂ ಫರ್ದರ್ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರೆ ನಮ್ಗೆ ಗೊತ್ತಾಗತ್ತೆ ಲೈಟಿಗೆ ಡ್ಯುಯಲ್ ನೇಚರ್ ಐತಿ. ಇಟ್ ಹ್ಯಾಸ್ ದ ನೇಚರ್ ಆಫ್ ವೇವ್ ಆಲ್ಸೋ ಆ್ಯಂಡ್ ಆಲ್ಸೋ ಮ್ಯಾಟರ್. ಅವ್ ಹೆಂಗೆ ಹೇಳ್ತಾನಂದ್ರೆ ಈಗ ಮ್ಯಾಕ್ಸ್ವೆಲ್ ಪ್ರಕಾರ ವೇವ್, ಐನ್ಸ್ಟೈನ್ ಪ್ರಕಾರ ಫೋಟಾನ್, ಡಿ ಬ್ರೋಗ್ಲಿ ಹೆಂಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾನಂದ್ರೆ ಫೋಟಾನ್ಸ್ ಇಟ್ ಸೆಲ್ಫ್ ದೇ ಆರ್ ಟ್ರಾವೆಲಿಂಗ್ ಲೈಕ್ ವೇವ್. ಅಂದ್ರೆ ಲೈಟ್ನೊಳಗೆ ಫೋಟಾನ್ಸು ಅದಾವ, ಅವು ವೇವ್ ಮತ್ತೆ ಮೂವ್ ಆಗ್ತಾವ. ಸೊ ಎರಡೂ ನೇಚರ್ ಐತಿ ಲೈಟಿಗೆ ಅಂತ ಹೇಳಿ ಡಿ ಬ್ರೋಗ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಇದು ಜಸ್ಟ್ ಒಂದು ಇಂಟ್ರೊಡಕ್ಷನ್ ಆಯ್ತು. ಸೊ ಅದಕ್ಕೆ ಈ ಪ್ರೆಸೆಂಟ್ಲಿ ಏನ್ ಲೈಟ್ ಅಂತಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀವಲ್ಲ ನಾವು, ಅದರ ಪ್ರಕಾರ ಲೈಟ್ಗೆ ಡ್ಯುಯಲ್ ನೇಚರ್ ಐತಿ. ಇಟ್ ಬಿಹೇವ್ಸ್ ಬೋತ್ ಆಸ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್. ರೇಡಿಯೇಷನ್ ಅಂದ್ರೆ ಇಲ್ಲೇ ವೇವ್ ಅಂತ ಅರ್ಥ. ಎರಡು ಪ್ರಾಪರ್ಟಿ ಅದಕ್ಕೆ ಅದಾವು. ಇದು ಈ ಚಾಪ್ಟರ್ ಇಂಟ್ರೊಡಕ್ಷನ್ ಪಾರ್ಟ್ ಆಯ್ತು. ನೆಕ್ಸ್ಟ್ ಇನ್ನು ಸ್ವಲ್ಪ ಕನ್ಸೆಪ್ಟ್ಸ್ ಇಂದ ಮತ್ತೆ ನಾವು ಕಂಟಿನ್ಯೂ ಮಾಡೋಣ. ಸ್ವಲ್ಪ ಇದನ್ನ ಒಂದು ಅಥವಾ ಎರಡು ಸರ್ತಿ ವಿಡಿಯೋ ನೋಡಿ ಸ್ವಲ್ಪ ಕನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ರಿ. ಹಂಗೇನು ಡೌಟ್ಸ್ ಇದ್ರೆ ಮತ್ತೆ ಲೈವ್ ಕ್ಲಾಸ್ ನೋಡೋಣ. ಓಕೆ, ನಮಸ್ಕಾರ, ಥ್ಯಾಂಕ್ ಯು.